ನಮಸ್ತೆ. ವಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಸರಣಿ ಕಾರ್ಯಕ್ರಮದಲ್ಲಿ 54ನೇ ಕಾರ್ಯಕ್ರಮ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಈಗ ನಾವು ಓದುತ್ತಿರುವ ಪುಸ್ತಕ ಸಂಪಿಗೆ ಭಾಗವತ. ಲಕ್ಷ್ಮೀಶ್ ತೋಳ್ಪಾಡಿ ಅವರು ಬರೆದ ಸಂಪಿಗೆ ಭಾಗವತದ 6ನೇ ಭಾಗಕ್ಕೆ ಬಂದಿದ್ದೇವೆ. ಬದುಕೆಂಬ ಮರ ಸಾವೆಂಬ ಹಣ್ಣು. ಬದುಕೆಂಬ ಮರ ಸಾವೆಂಬ ಹಣ್ಣು. ನೆನೆಯುವುದು ದೊಡ್ಡ ಧರ್ಮ ಎಂದ ಶುಕಮುನಿ. ಹಾಗೆ ಮುನಿ ಹೇಳಲೇಬೇಕಿತ್ತು, ಏಕೆಂದರೆ ಶುಕನಿಗೆ ವ್ಯಾಸರು ತನ್ನನ್ನು ನೆನೆದುದರ ಅನುಭವ ಇತ್ತು. ವ್ಯಾಸ ಮುನಿ ಮಗನ ಅಗಲಿಕೆಯಿಂದ ಕಂಗೆಟ್ಟು ಅವನನ್ನು ನೆನೆಯುತ್ತಾ ಕೂಗಿ ಕರೆಯುತ್ತಾ ಕಾಡಿನಲ್ಲಿ ಅಲೆಯುತ್ತಿದ್ದರಲ್ಲ, ಆಗ ಆ ತಂದೆಯ ಕರೆಗೆ ಕಾಡೆಲ್ಲ ಓಗೊಟ್ಟುವಲ್ಲ. ನೆನೆಯಲ್ಪಡುವುದು ಗೊತ್ತಾದರೆ ಅಂತಃಕರಣ ಅಷ್ಟು ಸೂಕ್ಷ್ಮವಾದರೆ ಓಗೊಡದೆ ಇರುವುದು ಸಾಧ್ಯವಿಲ್ಲ ಎಂದೂ ಶುಕನಿಗೆ ಅನುಭವ ಇತ್ತು. ಕರೆಯುವುದು ಮತ್ತು ಆ ಕರೆಗೆ ಓಗೊಡುವುದು, ನೆನೆಯುವುದು ಮತ್ತು ನಾವು ನೆನೆದ ಆ ಪರವಸ್ತು, ನೀನು ನೆನೆಯಬೇಕಾದ ಅಗತ್ಯವೇ ಇಲ್ಲದಷ್ಟು ನಿನ್ನ ಹತ್ತಿರ ನಾನು ಇದ್ದೇನೆ ಎಂದು ಪಿಸು ನುಡಿಯುವುದು, ಇದು ನಿಜವಾದ ಮಿಲನ. ಶುಕನೆಂಬ ಬಾಲ ಬ್ರಹ್ಮಚಾರಿಗೆ ನಿಜವಾದ ಮಿಲನದ ಈ ಅನುಭವ ಇತ್ತು. ಇದು ಜೀವ ದೇವರ ಮಿಲನವೆಂದರೆ ಮಾತು ದೊಡ್ಡದಾಯಿತು, ಅಲ್ಲವೆಂದಲ್ಲ. ಆದರೆ ಇದು ಬದುಕು ಸಾವುಗಳ ಮಿಲನ. ಇಷ್ಟು ವಿಚಿತ್ರ ಈ ಬದುಕು. ಮನುಷ್ಯ ಜೀವಿ ಮಿಲನಕ್ಕೆ ಹಂಬಲಿಸುತ್ತದೆ, ಸಾವಿಗೆ ಅಂಜುತ್ತದೆ. ಮಿಲನವೆಂದರೆ ತನ್ನ ತನ್ನತನ ಕರಗುವುದು, ಕರಗಿ ಇನ್ನೊಂದರಲ್ಲಿ ಬೆರೆಯುವುದು. ಆ ಇನ್ನೊಂದು ಹೇಗಿದೆ? ಅದೂ ತನ್ನ ತನವನ್ನು ಕಳೆದುಕೊಂಡು ಕರಗುವುದಕ್ಕೆ ಈ ಮುನ್ನವೇ ಸಿದ್ಧವಾಗಿದೆ, ಸಿದ್ಧವಾದಂತಿದೆ, ಅಥವಾ ಅದು ಕರಗಿಕೊಂಡೇ ಇದೆ. ತನ್ನ ತನವನ್ನು ಪಡೆದು ಪೆಡಸಾಗಿಯೇ ಘನಿಸಿಯೇ ಇಲ್ಲವೇನೋ ಹಾಗಿದೆ. ಇದು ಎರಡು ನೀರುಗಳು ಬೆರೆತಂತೆ. ಉಪನಿಷತ್ತು ಹೇಳಿತ್ತು, ಯಥಾ ಉದಕಂ ಶುದ್ಧೇ ಶುದ್ಧಂ ಆಸ್ತಿಕಂ ತಾದೃಗೇವ ಭವತಿ ಏವಂ ಆತ್ಮ ಭವತಿ ಗೌತಮ. ರಾಡಿ ಕಳೆದು ಸ್ವಚ್ಛವಾದ ಎರಡು ನೀರುಗಳು, ಅವುಗಳಲ್ಲಿ ಒಂದು ನೀರು ಮೊದಲೇ ಸ್ವಚ್ಛವಾಗಿಯೇ ಇತ್ತು. ಹೇಗೆ ತಮ್ಮ ಗುರುತು ಅಳಿಯುವಂತೆ ಪರಸ್ಪರ ಬೆರೆಯಬಲ್ಲವೋ ಹಾಗೆ ಎರಡು ಮನಸ್ಸುಗಳು, ಎರಡು ಜೀವಗಳು ಪರಸ್ಪರ ಬೆರೆಯಬಲ್ಲವು ಎಂದು. ಎರಡು ನೀರು ಬೆರೆತರೆ ಅದು ಸಂಗಮ, ಸಂಗಮವಾದ ನೀರು ತೀರ್ಥ. ಅಲ್ಲಿ ಒಂದು ಕ್ಷೇತ್ರ, ನೀರುಗಳು ಬೆರೆತಲ್ಲಿ ಅದು ಪ್ರಯಾಗ. ನೀರುಗಳ ಸಂಗಮವನ್ನು ಕ್ಷೇತ್ರವೆಂದ ದೇಶವಿದು, ಅದಿರಲಿ. ಇನ್ನೊಂದರಲ್ಲಿ ಬೆರೆಯುವುದು ಎಂದರೆ ಅದುವರೆಗೆ ಗುರುತು ಅಳಿಯುವುದು ಎಂದರೆ ಅದು ಸಾವೇ ಅಲ್ಲವೇ? ಈ ಅರ್ಥದಲ್ಲಿ ಮನಸ್ಸುಗಳ ಮಿಲನವೆಂದರೆ ನಿಜವಾಗಿ ಮಿಲನವು ಸಂಭವಿಸಿದರೆ ಅದು ಸಾವಿನ, ನಾವು ಬಹಳ ಅಂಜುವ ಸಾವಿನ ಇನ್ನೊಂದು ರೂಪವೇ ಅಲ್ಲವೇ? ಸಾವು ಸಾವಾಗಿಯೂ ಇದೆ, ಅಂದರೆ ನಾವು ಬಹಳ ಪ್ರೀತಿಸುವ ದೇಹ ಮನಸ್ಸುಗಳ ಈ ಸಂಯುಕ್ತ ನಿಕಾಯವನ್ನು ಬಿಟ್ಟು ನಡೆಯಲೇಬೇಕಾದ ಹೊತ್ತಾಗಿಯೂ ಇದೆ. ಹುಟ್ಟಿನಿಂದಲೇ ಸಾವಿಗೆ ಕ್ಷಣಗಣನೆ ಶುರುವಾದಂತಿದೆ. ಆದರೆ ಅಷ್ಟೇ ಅಲ್ಲ, ಈ ಕಾಯದಲ್ಲಿಯೇ ಕಾಯದಲ್ಲಿ ಬೆರೆತ ಮನಸ್ಸು ಅದರಿಂದ ಕ್ಷಣ ಮಾತ್ರವಾದರೂ ಬಿಡಿಸಿಕೊಂಡು ಇನ್ನೊಂದು ಮನಸ್ಸಿನಲ್ಲಿ ಬೆರೆತಾಗ ಆ ಮಿಲನದಲ್ಲಿ ತನ್ನ ತನ ಕರಗುತ್ತಿರುವ ಹೊತ್ತಿನಲ್ಲಿಯೇ ತನ್ನ ರುಚಿಯನ್ನು ಪ್ರಕಟಿಸುವ ಒಳ ಬದುಕಾಗಿ ಕೂಡ ಸಾವು ಇದೆ. ಒಂದು ಬದಿಯಿಂದ ನೋಡಿದರೆ ಈ ಬದುಕಿನಿಂದ ನಮ್ಮನ್ನು ಕಿತ್ತೆಸೆಯುವ, ಬೇರ್ಪಡಿಸುವ, ಅಂಜಿಸುವ ಸಾವು. ಮತ್ತೊಂದು ಬದಿಯಿಂದ ಇನ್ನೊಂದರ ನೆನಪಾಗಿ ಉತ್ಕಟವಾದ ಹಂಬಲವಾಗಿ ಆಳದ ಕರೆಯಾಗಿ ಆ ಕರೆಗೆ ಓಗುಡುವ ಧ್ವನಿಯಾಗಿ ಹೀಗೆ ಮಿಲನದ ಸಜ್ಜಿಕೆಯೂ ಇದೆ. ಮೇಲ್ನೋಟಕ್ಕೆ ಬದುಕು ಸಾವಿನ ಕಡೆಗೆ ಸರಿಯುತ್ತಿದೆ, ಒಳನೋಟಕ್ಕೆ ಸಾವು ಬದುಕಿನ ಕಡೆಗೆ ಎತ್ತಿಕೋ ಎಂದು ಕೈ ಚಾಚಿಕೊಂಡು ಬರುತ್ತಿದೆ ತನ್ನ ಇನ್ನೊಂದು ರೂಪದಲ್ಲಿ. ಬರಿಯ ಒಂದು ಮುಖದಲ್ಲಿ ಮಾತ್ರ ಬದುಕನ್ನು ನೋಡದಿರು. ಬದುಕುತ್ತಾ ಬದುಕುತ್ತಾ ಬದುಕನ್ನು ತಿಳಿಯುತ್ತಾ ಹೋಗುವುದು ಒಂದು ರೀತಿ. ಬದುಕನ್ನು ಆಳದಲ್ಲಿ ಬಗೆಯುತ್ತಾ ಬದುಕಿನ ಒಳ ಪ್ರವಾಹದ ಗತಿಯನ್ನು ಅನುಭವಿಸೋದು ಇನ್ನೊಂದು ರೀತಿ. ಕಡಲಿನಿಂದ ಹೊರಟ ನೀರು ಮತ್ತೆ ಕಡಲಿನತ್ತ ಹರಿಯುತ್ತಿದೆ ಎಂಬ ರೀತಿಯ ಅರಿವು ಈ ಇನ್ನೊಂದು ರೀತಿ. ಹೊಳೆಯೊಂದು ಕಡಲನ್ನು ನೆನೆದರೆ ಅದು ಸಹಜವಲ್ಲವೇ? ನೆನೆಯದಿರುವುದೇ ಅಸಹಜವಲ್ಲವೇ? ನೆನೆಯುವುದು ದೊಡ್ಡ ಧರ್ಮ ಎಂದರು ಶುಕಮುನಿ. ಮನಸ್ಸುಗಳ ಮಿಲನದಲ್ಲಿ ಸಾವಿನ ರುಚಿ ಇದೆ. ಹೌದು, ಸಾವಿಗೂ ರುಚಿ ಇದೆ, ಮತ್ತು ಅದು ಬದುಕಿನ ನಿಜವಾದ ರುಚಿ. ಬದುಕೆಂಬುದು ಒಂದು ಮರ, ಸಾವೆಂಬುದು ಅದರ ಹಣ್ಣು, ನೆನಪೆಂಬುದು ಬೇರಿನಿಂದ ಹಣ್ಣಿನ ತನಕ ಹರಿಯುತ್ತಿರುವ ಜೀವ ರಸ ಸಾರ. ಸಾವಿನ ರುಚಿ ಅನುಭವಿಸದೇ ಇದ್ದರೆ ಸಾವೆಂಬುದು ನಿತ್ಯ ಭೀತಿ. ಸಾವೆಂದರೆ ಬದುಕಿನಿಂದ ಬೇರೆ ಎಂದು ತಪ್ಪಾಗಿ ತಿಳಿದ ಅರಿವಿಗೆ, ಅದನ್ನು ಅನುಭವಿಸಲು ಒಲ್ಲದ ಮನಸ್ಸಿಗೆ ಸಾವೆಂಬುದು ತಲೆಯ ಮೇಲೆ ತೂಗುತ್ತಿರುವ ಕತ್ತಿ.
ಈ ಭೀತಿಯನ್ನು ಕಳೆದುಕೊಳ್ಳದೆ ಬದುಕಿನ ರುಚಿ ಅನುಭವಿಸೋದೇ ಅಸಾಧ್ಯ ಮತ್ತು ಈ ಭೀತಿಯಿಂದಾಗಿಯೇ ಬದುಕಿನಲ್ಲಿ ಏನು ಮಾಡಿದರೂ ಅದು ಮಾಡಬೇಕಾದುದನ್ನು ಮಾಡದೆ ಇನ್ನೇನೋ ಮಾಡಿದಂತೆ ಒಂದು ಕೊರತೆ ಒಂದು ನೆಮ್ಮದಿಗೇಡಿನ ಸ್ಥಿತಿ ಆದುದರಿಂದ ಇಲ್ಲಿ ಏನು ಮಾಡಬೇಕೆಂದು ತಿಳಿಯೋದು ಬಲ್ಲವರಿಗೂ ಸುಲಭವಲ್ಲ ಎಂದಿದ್ದ ಭಗವಂತ ಕೃಷ್ಣ ಕಿಂ ಕರ್ಮ ಕಿಂ ಅಕರ್ಮ ಇತಿ ಕವಯೋಪಿ ಅತ್ರ ಮೋಹಿತಾಹ ಎಂದಿದ್ದ ನಿಜಕ್ಕೂ ಬಲ್ಲವರು ಸಾವಿನ ರುಚಿ ಎಂಬ ಮಾತಿನ ಹಿನ್ನೆಲೆಯಲ್ಲಿ ಮತ್ತೊಂದು ಮಾತು ಹೇಳಿದ್ದರು ಮರಣಂ ಪ್ರಕೃತಿ ಶರೀರಿಣಾಂ ವಿಕೃತಿ ಜೀವನಂ ಉಚ್ಯತೆ ಬುಧೈ ದೇಹವನ್ನು ಪಡೆದು ಇಲ್ಲಿಗೆ ಬಂದ ಜೀವಿಗೆ ಮರಣವೇ ಪ್ರಕೃತಿ ಆ ಪ್ರಕೃತಿಯನ್ನು ಮನ್ನಿಸಲಾಗದ ತಪ್ಪಾಗಿ ತಿಳಿದ ಬದುಕೇ ನಿಜವಾದ ವಿಕೃತಿ ಎಂದು ಮನುಷ್ಯ ಜೀವಿಗೆ ಒಂದೆಡೆ ಮಿಲನದ ಹಂಬಲ ಇನ್ನೊಂದೆಡೆ ಸಾವಿನ ಭೀತಿ ಇದು ವಿಚಿತ್ರ ವಿಪರ್ಯಾಸ ಬದುಕಿನೊಳಗಿನ ಬದುಕನ್ನು ತಿಳಿಯದ ವಿಪರ್ಯಾಸ ಒಮ್ಮೆ ಬದುಕಿನ ಒಳಹೊಕ್ಕು ಅಲ್ಲಿರುವ ಸಾವಿನ ರುಚಿಯನ್ನು ತಿಳಿದನೋ ಮತ್ತೆ ಅಂಥವನ ಬದುಕೇ ಬೇರೆ ಬಗೆಯಾಗುತ್ತದೆ ಎಂದರು ಶುಕಮುನಿ ಪರೀಕ್ಷಿತ್ ರಾಜ ಮುಂದಿಟ್ಟ ಜಿಜ್ಞಾಸೆಯನ್ನು ತಾವೆಂಬ ನಿಜವನ್ನು ಮನುಷ್ಯ ಹೇಗೆ ಗ್ರಹಿಸಬೇಕೆಂಬ ಜಿಜ್ಞಾಸೆಯನ್ನು ಅದು ತಮ್ಮದೇ ಜಿಜ್ಞಾಸೆ ಎಂಬಂತೆ ತಮ್ಮ ಸಾವನ್ನು ತಾವೇ ಸವಿಯುತ್ತಿರುವರೋ ಎಂಬಂತೆ ಶುಕಮುನಿ ನುಡಿಯುತ್ತಿದ್ದರು ದೊರೆ ಕೇಳಿದ ಗುರುವೇ ಬದುಕೇ ಬೇರೆ ಬಗೆಯಾಗುತ್ತದೆ ಎಂದಿರಿ ಬೇರೆ ಬಗೆ ಎಂದರೆ ಹೇಗೆ ತಾವು ಉಂಡ ಸವಿ ಎಲ್ಲರೂ ಉಣ್ಣುವಂತಾಗಲಿ ಎಂದು ಅಂಥವರಿಗೆ ತೀವ್ರವಾಗಿ ಅನ್ನಿಸುತ್ತೆ ಹಾಗೆ ಉಣ್ಣುವಂತೆ ಮಾಡುವುದೇ ತನ್ನ ಕರ್ತವ್ಯ ಎಂದೂ ಅನ್ನಿಸುತ್ತೆ ನಿನ್ನ ಗುರು ಶಮೀಕ ಇಂಥವನು ಮನುಷ್ಯನಿಗೆ ಏನು ಕರ್ತವ್ಯ ಎಂದು ನೀನು ಕೇಳಿದೆಯಲ್ಲ ನೀನು ಕೇಳುವ ಮುನ್ನವೇ ಶಮೀಕನಲ್ಲಿ ಆ ಕರ್ತವ್ಯ ಜಾಗೃತವಾಗಿತ್ತು ಅದು ಅಂಥ ರುಚಿ ದೊರೆ ಚಕಿತನಾದ ಶಮೀಕನ ಪ್ರಸ್ತಾವ ಶುಕಮಣಿ ವಿವರಿಸಿದರು ದೊರೆಯೇ ನೀನು ನೀರು ಕೇಳಿದೆ ಶಮೀಕ ಮುನಿ ತನ್ನ ಧ್ಯಾನದಲ್ಲಿ ಮುಳುಗಿದ್ದ ಅವನಿಗೆ ತಿಳಿಯಲಿಲ್ಲ ನೀನು ಸಿಟ್ಟಾದೆ ಸತ್ತ ಸಾವನ್ನು ಅವನ ಕೊರಳಿಗೆ ಸುತ್ತಿದೆ ಮುನಿ ನಿನ್ನ ಅಪಚಾರವನ್ನು ಲೆಕ್ಕಿಸಲಿಲ್ಲ ನೀನು ನೀರು ಕೇಳಿದ್ದನ್ನು ಮಾತ್ರ ಮರೆಯಲಿಲ್ಲ ಎರಡು ನೀರು ಬೆರೆಯುತ್ತಿದೆ ಎಂದು ಅವನಿಗೆ ಅನುಭವದಲ್ಲಿ ತಿಳಿದಿತ್ತು ತಾನು ಉಂಡದ್ದನ್ನು ನೀನು ಉಣ್ಣಬೇಕೆಂದು ನಿನಗೆ ಉಣ್ಣಿಸಬೇಕೆಂದು ಉತ್ಕಟವಾಗಿ ಬಯಸುತ್ತಿದ್ದಾನೆ ಅವನ ಮಗನ ಶಾಪವೇನೋ ತಕ್ಷಕನಿಗೆ ಪ್ರಚೋದನೆಯಾಗಬಹುದು ಅದಿರಲಿ ಅದು ಪ್ರಕೃತಿಯ ಮತ್ತೊಂದು ಮುಖ ಈಗ ನಿನ್ನಲ್ಲಿ ಈ ಸಾವಿನ ಜಿಜ್ಞಾಸೆ ತಲೆ ಎತ್ತಿತಲ್ಲ ಅದು ಶಮೀಕ ಮುನಿಯ ಕೊಡುಗೆ ಅವನ ಮನಸ್ಸು ನಿನ್ನನ್ನು ನೆನೆಯುತ್ತಿದೆ ಅವನಿಗೆ ಗೊತ್ತು ತನ್ನ ಕರ್ತವ್ಯವೇನೆಂದು ದೊರೆಗೆ ಮತ್ತೆ ಆಶ್ಚರ್ಯವಾಯಿತು ಈ ಶುಕಮುನಿ ಉತ್ತರಿಸುವ ರೀತಿಯೇ ಬೇರೆ ತಾನು ಕೇಳಿದ್ದು ಸಾವೆಂಬ ನಿಜವನ್ನು ಎದುರಿಟ್ಟುಕೊಂಡು ಮನುಷ್ಯ ಮಾಡಬೇಕಾದುದೇನು ಶುಕಮುನಿ ಹೇಳುತ್ತಿರುವುದು ಶಮೀಕ ಆ ಕರ್ತವ್ಯವನ್ನು ಮಾಡುತ್ತಿದ್ದಾನೆ ಅವನೇನು ಪಡೆದಿದ್ದ ಏನು ಉಂಡಿದ್ದ ಅದನ್ನು ತನಗೆ ನೀಡಲು ಹಾತರಿಯುತ್ತಿದ್ದಾನೆ ಅದಕ್ಕಾಗಿ ತನ್ನನ್ನು ನೆನೆಯುತ್ತಿದ್ದಾನೆ ಎಂದು ಓ ನೆನಪೆಂಬ ಅದ್ಭುತದಲ್ಲಿ ಇಡಿಯ ಬದುಕು ನಡೆಯುತ್ತಿದೆ ತಾನು ಪಡೆಯಬೇಕು ಎಂದು ಇರುವುದನ್ನು ಮೊದಲೇ ಪಡೆದಿರುವವನು ಒಬ್ಬನಿದ್ದಾನೆ ಕರ್ತವ್ಯವೇನು ಎಂದು ಕೇಳಿದರೆ ಆ ಕರ್ತವ್ಯವನ್ನು ನಡೆಸುತ್ತಿರುವವನು ಮೊದಲೇ ಒಬ್ಬನಿದ್ದಾನೆ ಅದು ಹಾಗಿರುವುದರಿಂದಲೇ ತನಗೆ ಈ ಪ್ರಶ್ನೆ ಹುಟ್ಟಿಕೊಂಡಿದೆ ಎಂದರೂ ತಪ್ಪಿಲ್ಲ ಹಾಗಾದರೆ ಉತ್ತರವೇ ಪ್ರಶ್ನೆಯನ್ನು ಹುಟ್ಟಿಸಿತು ಅದು ಅಡಗಿರುವ ಉತ್ತರ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವ ರೀತಿ ಉತ್ತರಕ್ಕೆ ತಾನು ಪ್ರಶ್ನೆಯಾಗುವಲ್ಲಿ ಯಾವ ಅಳುಕೂ ಇಲ್ಲ ಏಕೆಂದರೆ ಅದಕ್ಕೆ ಕಾಲ ದೇಶಗಳಲ್ಲಿ ಸ್ಥಗಿತಗೊಂಡ ಸ್ವಚಿತ್ರ ಒಂದಿಲ್ಲ ಆದುದರಿಂದಲೇ ಅದು ಯಾವ ಕಾಲದಲ್ಲೂ ಯಾವ ದೇಶದಲ್ಲೂ ಯಾವ ಚಿತ್ರವೂ ಆಗಬಲ್ಲದು ಮತ್ತು ಸ್ಥಗಿತಗೊಳ್ಳದೆ ಇದ್ದುದರಿಂದಲೇ ಅದರ ಜೊತೆಗೆ ಮಿಲನದ ಸಾಧ್ಯತೆ ಸದಾ ತೆರೆದಿದೆ ಕಡಲು ಹೊಳೆಯನ್ನು ಸದಾ ಸ್ವಾಗತಿಸಿಕೊಂಡೇ ಇದೆ ತಾನು ಮರೆತಿದ್ದೆ ಮರೆತಂತೆ ಇದ್ದೆ ಆದರೆ ಅದು ಮರೆತಿಲ್ಲ ಅದಕ್ಕೆ ಮರವೇ ಇಲ್ಲ ಅದು ಸದಾ ನೆನಪಾಗಿ ಇದೆ ಈ ನೆನಪಿನ ಒಡಲಲ್ಲಿ ಮರವೇ ಎಂಬುದು ಹೇಗೆ ಹುಟ್ಟಿತು ಇದು ಒಂದು ಆಟವೋ ಏನೋ ಆಟ ಎಂದಾಗ ಆನಂದ ಮರೆತದ್ದು ನೆನಪಾಗುವುದೇ ನಿಜವಾದ ಆನಂದ ನೆನಪಿಗೆ ಸ್ಮರಣೆ ಎನ್ನುತ್ತೇವಲ್ಲ ಸ್ಮರಣೆ ಆನಂದದಾಯಕ ಎನ್ನುವುದನ್ನು ಸೂಚಿಸಲೆಂಬಂತೆ ಸ್ಮರಣೆಯಲ್ಲಿ ಸ್ಮರನೂ ಇದ್ದಾನೆ ಸ್ಮರ ಎಂಬ ಪದ ಹೊಳೆದಾಗ ದೊರೆಗೆ ಸಹಜವಾಗಿ ಕೃಷ್ಣನ ನೆನಪಾಯಿತು ಕೃಷ್ಣ ಗೋಪಿಕೆಯರಿಗೆ ಸ್ಮರಣಂತೆ ಇದ್ದು ಕೃಷ್ಣನ ನೆನಪಾಗುವಾಗ ಅವನು ಸಾವಿನ ಜತೆಗಾರ ಎಂದು ಶುಕಮುನಿ ಹೇಳಿದ್ದು ನೆನಪಾಯಿತು ಸಾವಿನ ರುಚಿ ಎಂಬ ಅದ್ಭುತ ನುಡಿಗಟ್ಟು ನೆನಪಾಯಿತು ಜೇಡ ತನ್ನೊಡಲ ನೂಲಿನಿಂದ ಬಲೆ ಕಟ್ಟುವಂತೆ ತನ್ನೊಳಗೆ ಕೃಷ್ಣ ಹೇಗೆ ನೆನಪಿನ ಹೆಣಿಗೆಯ ಆಂತರಿಕ ಪ್ರಪಂಚವನ್ನು ಕಟ್ಟುತ್ತಿದ್ದಾನೇನೋ ಎಂದು ಕುತೂಹಲವೂ ಆಯಿತು ಸಾವಿನ ರುಚಿ ಎಂದಾಗ ತನ್ನ ಮುತ್ತಜ್ಜ ಭೀಷ್ಮರ ನೆನಪೂ ಆಯಿತು ಅವರ ಕತೆ ಹೇಳುತ್ತೇನೆ ಎಂದಿದ್ದ ಶುಕಮುನಿ
ಅದೇನು ಎಂದು ದೊರೆ ಈಗ ಕೇಳಿದ. ನೆನಪು ಶರಶಯ್ಯೆಯ ಸುತ್ತ ಸುಳಿಯತೊಡಗಿತು. ಮಹಾಭಾರತದ ಯುದ್ಧದ ಮೊದಲ ಸೇನಾಧಿಪತಿ ಕೌರವ ಪಾಂಡವರಿಬ್ಬರಿಗೂ ಪೂಜ್ಯರಾದ ಪಿತಾಮಹ ಭೀಷ್ಮರು ಶರಶಯ್ಯೆಯಲ್ಲಿ ಹೊರಗಿದ್ದರು. ಕುರುಕ್ಷೇತ್ರವನ್ನು ಬಿಟ್ಟು ಹೋಗಿರಲಿಲ್ಲ. ಅಲ್ಲೇ ಒಂದೆಡೆ ತಮ್ಮ ಪ್ರೀತಿಯ ಮೊಮ್ಮಗ ರಚಿಸಿಕೊಟ್ಟ ಶರಶಯ್ಯೆಯಲ್ಲಿ ಹೊರಗಿದ್ದರು. ಭಗವಂತನಿಗೆ ಕಾಲವೆಂಬ ಕಾಳ ಸರ್ಪವೇ ಹಾಸಿಗೆಯಾದರೆ ಕ್ಷತ್ರಿಯನಿಗೆ ಮನಚು ಬಾಣಗಳೇ ಹಾಸಿಗೆ. ಭಗವಂತ ಮತ್ತು ಭಕ್ತ ಪರಸ್ಪರ ಹೀಗೆ ನಿರೀಕ್ಷಿಸಿಕೊಂಡಿರುವರೋ ಏನೋ. ಭೀಷ್ಮರು ಉತ್ತರಾಯಣವನ್ನು ನಿರೀಕ್ಷಿಸುತ್ತಿದ್ದರಂತೆ. ಕೃಷ್ಣ ಉತ್ತರೆಯ ಮಗುವನ್ನು ಪೊರೆದು ಈ ಅರ್ಥದಲ್ಲಿ ಇತಿಹಾಸಕ್ಕೆ ಉತ್ತರಾಯಣದ ಗತಿಯನ್ನು ಕಲ್ಪಿಸಿದ್ದ. ಭೀಷ್ಮರಿಗೆ ಮೈಯೆಲ್ಲ ಹುಣ್ಣು. ಈ ಕುರು ವೃದ್ಧ ಮಹೋನ್ನತ ಕ್ಷತ್ರಿಯನ ಮೈಯನ್ನೇ ಓದಬೇಕು ಬಲ್ಲವರು ಎನ್ನು ಈ ಕುರು ವೃದ್ಧ ಮಹೋನ್ನತ ಕ್ಷತ್ರಿಯನ ಮೈಯನ್ನೇ ಓದಬೇಕು ಬಲ್ಲವರು ಎನ್ನುತ್ತಾನೆ ನಮ್ಮ ದೊಡ್ಡ ಕವಿ ಪಂಪ. ಮೈಯೊಳ್ ಅತ್ತ ಮಿತ್ತಂ ತೆರೆದಿರ್ದ ಪುಣ್ಗಳ್ ಎಸೆ ವಕ್ಕರ ದಂತಿರೆ ವೀರ ಸಿದ್ಧಾಂತದ ಶಾಸನಂಬರದ ಪೊತ್ತಗೆಯಂತೆ ಅಮರಾಪಗಾತ್ಮಜಂ. ಮೈಯ ಹುಣ್ಣುಗಳನ್ನು ಅಕ್ಷರಗಳೆಂದು ಕಂಡವರಿದ್ದಾರೆಯೇ ಕವಿಗಳಲ್ಲದೆ? ಹಕ್ಕಿಯ ಅಳಲನ್ನು ನೋವನ್ನು ಕಾವ್ಯವೆಂದು ಕಂಡದ್ದರ ಇನ್ನೊಂದು ರೂಪವಿದು. ಕ್ಷತ್ರಿಯನಿಗೆ ಮೈ ಬೇರೆ ಮನಸ್ಸು ಬೇರೆ ಅಲ್ಲ, ಕ್ಷತ್ರಿಯನ ಮೈಯನ್ನೇ ಓದಬೇಕು ದೇವರು. ಇಂಥ ಭೀಷ್ಮ ತನ್ನ ಕೊನೆಯ ಗಳಿಗೆಯಲ್ಲಿ ಭಗವಂತ ಕೃಷ್ಣನನ್ನು ನೆನೆದನಂತೆ. ಆ ನೆನಹನ್ನು ಬೆರಗಾಗಿ ಬಣ್ಣಿಸದೆ ಭಾಗವತ ಮುಂದಕ್ಕೆ ನಡೆಯದು. ಹೀಗೆ ನೆನೆದನಂತೆ ಭೀಷ್ಮ ಕೃಷ್ಣನನ್ನು. ಭೀಷ್ಮ ಎಂಥ ಕ್ಷತ್ರಿಯೋಂತಸನೆಂದರೆ ಶರಶಯ್ಯೆಯಲ್ಲಿ ಮಲಗಿದ್ದರು. ಬದುಕಿನ ಆ ಕೊನೆಯ ಜಾವದಲ್ಲಿ ಯುದ್ಧ ಅವನೊಳಗೆ ಪುನರಭಿನೀತವಾಗುತ್ತಿದೆ. ಅಥವಾ ಶರಶಯ್ಯೆಯನ್ನು ಅದಕ್ಕೆಂದೇ ಆಯ್ಕೆ ಮಾಡಿದನೇನು? ಕೃಷ್ಣನನ್ನು ಸ್ತುತಿ ಮಾಡಬೇಕಾದರೆ ಭೀಷ್ಮನಿಗೆ ಅದು ಯುದ್ಧರಂಗವೇ ಆಗಬೇಕು. ಏಕೆಂದರೆ ಅವನು ಕ್ಷತ್ರಿಯ. ಯುದ್ಧರಂಗದಲ್ಲಿ ದೇಹವನ್ನು ಈಡಾಡುವುದು ಅವನ ಸ್ವಧರ್ಮ. ಅವನದನ್ನು ಬಿಡಲೊಲ್ಲ, ದೇವರಿಗಾಗಿಯೂ ಬಿಡಲೊಲ್ಲ. ಮತ್ತು ದೇವರು ಯಾರ ಸ್ವಧರ್ಮವನ್ನು ಕೆಡಿಸುವವನಲ್ಲ, ಸ್ವಧರ್ಮ ಪಾಲನೆಯನ್ನು ಮೆಚ್ಚುವವನು. ಆದುದರಿಂದ ದೇವರೇ ಬರಬೇಕು ಸ್ವಧರ್ಮ ಪಾಲಕನ ಬಳಿಗೆ. ಭೀಷ್ಮನಂತಹ ಭೀಷ್ಮನ ಬಳಿಗೆ ಹೇಗೆ ಬಂದ ಕೃಷ್ಣ? ಅದನ್ನು ತನ್ನ ಜೀವಿತದ ಅಭಿಲಾಷೆಯೇ ನೆರವೇರಿತೆಂಬಂತೆ ಭೀಷ್ಮ ಹೇಳುತ್ತಿದ್ದಾನೆ. ಹೀಗೂ ಬಂದ ನನ್ನ ದೇವರು, ನಾನು ಬರಮಾಡಿಕೊಂಡೆ. ಹೊಂಗೆಯ ಎಲೆಗಳ ಬಣ್ಣದ ಮೈಯ ಹೊಗರು, ಎಳೆ ಸೂರ್ಯನ ಕಿರಣಗಳಂತೆ ಪೀತಾಂಬರ, ಹಣೆಯಲ್ಲಿ ಗುಂಗುರು ಮುಂಗುರುಳು ಎಳೆ ಗಾಳಿಗೆ ಕುಣಿಯುತ್ತಿವೆ. ಇಂಥ ದಿವ್ಯ ಮಂಗಳ ಮೂರ್ತಿ ಯುದ್ಧರಂಗದ ನಡುವೆ ಕಾಣಿಸುತ್ತಿದೆ. ಅರ್ಜುನನ ತೇರಿನಲ್ಲಿ ಸಾರಥಿಯಾಗಿ ನನ್ನ ಕಣ್ಣು ಇವನಲ್ಲಿ ಕೀಲಿಸಿ ಹೋಗಿದೆ. ಅದರಿಂದ ಹರಿತವಾದ ಬಾಣಗಳನ್ನು ಎಸೆಯುವುದು ಇವನ ಮೈ ಮೇಲೆ ಸುಲಭವಾಗಿದೆ. ಅದೋ ನೋಡಿ, ಧೂಳು ಮುಸುಕಿದ ಮುಖ, ಬೆವರಿಗೆ ಅಂಟಿಕೊಂಡ ಮುಂಗುರುಳು, ಎಲ್ಲಕ್ಕಿಂತ ನನ್ನ ಬಾಣ ತಾಗಿ ಮೈಯೊಡೆದು ನೆತ್ತರು ಸೋರಿ ಹಸಿ ಗಾಯ ಕಾಣಿಸುತ್ತಾ ನನ್ನತ್ತ ಕೋಪದಿಂದ ನಿಟ್ಟಿಸುತ್ತಿರುವ ಮೂರ್ತಿ. ಓ, ಎಂತ ರುದ್ರ ಮನೋಹರ ಈ ಕೃಷ್ಣ! ನಿನಗೆ ನಾನು ಬೆದರುವೆನೇನು? ಮತ್ತಷ್ಟು ಬಾಣಗಳನ್ನು ಎಸೆದರೆ ಕೋಪಾವೇಶದಿಂದ ನನ್ನನ್ನು ಸಾಯಿಸಲೆಂಬಂತೆ ಚಕ್ರವನ್ನೇ ಹಿಡಿದು ಮುಂದೊತ್ತಿ ಬರುತ್ತಿದ್ದಾನೆ. ಓ ಭಗವಂತ, ನನಗೆ ಇದು ಬೇಕಿತ್ತು. ಈ ಚಿತ್ರ ಕ್ಷತ್ರಿಯೋಚಿತವಾದ ಚಿತ್ರ. ನಿನ್ನ ಕೈಯಲ್ಲಿ ಚಕ್ರ ಹಿಡಿಸುತ್ತೇನೆ, ಹಾಗೆ ಯುದ್ಧ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೆ. ಚಕ್ರ ಹಿಡಿಯುವುದಿಲ್ಲ ಎಂದಿದ್ದೆ ನೀನು. ನೀನು ಈಗ ಚಕ್ರ ಹಿಡಿದಿರುವೆ, ನಿನ್ನನ್ನೇ ಮರೆತಿರುವೆ. ನನ್ನನ್ನು ಮರೆತಿಲ್ಲ ನೀನು. ನಿನ್ನಂಥವನಲ್ಲವೇ ನಮ್ಮಂಥವರಿಗೆ ನಿಜವಾದ ಗತಿ. ನೀನು ಯಾಕೆ ಪಾರ್ಥಸಾರಥಿಯಾದೆ ಎಂದೀಗ ತಿಳಿಯಿತು. ಪ್ರಭು, ಯುದ್ಧದ ಉನ್ಮಾದದಲ್ಲಿ ಮರಣಕ್ಕೆ ಸಿದ್ಧರಾಗಿ ಕುರುಕ್ಷೇತ್ರಕ್ಕೆ ಬಂದಿಳಿದ ಅಕ್ಷೋಹಿಣಿ ಲೆಕ್ಕದ ಈ ಸೇನೆ ತಮ್ಮ ಮರಣದ ಹೊತ್ತಿನಲ್ಲಿ ತೇರಿನ ಮುಂಭಾಗದಲ್ಲಿ ಕುಳಿತ ನಿನ್ನನ್ನು ನೋಡುತ್ತಾ ಸಾವಿನ ಹೊತ್ತಿನ ಏಕಾಗ್ರತೆಯಲ್ಲಿ ನಿನ್ನನ್ನೇ ನೆನೆಯುತ್ತ ಸಾವನ್ನು ಸ್ವೀಕರಿಸಲಿ ಎಂದು. ಬದುಕಿನಲ್ಲೂ ಸಾವಿನಲ್ಲೂ ನೀನು ಜೊತೆಗಾರ, ನೀನೊಬ್ಬನೇ ಜೊತೆಗಾರ. ನಿನ್ನನ್ನು ಜೊತೆಗಾರನೆಂದರಿತರೆ ಅದು ಕೊನೆಗೊಳ್ಳುವುದು ಸಾರೂಪ್ಯ ಮುಕ್ತಿಯಲ್ಲಿ, ಭೀಷ್ಮ ಹೇಳುತ್ತಿದ್ದಾನೆ. ಕೃಷ್ಣ ಸಾರಥಿಯಾದುದರಿಂದ ಸಾವಿನ ಅಂಗಣವಾಗಿರುವ ಯುದ್ಧರಂಗ ಆಧ್ಯಾತ್ಮಿಕ ಸಾಧನ ಭೂಮಿಯಾಗಿ ಹೋಯಿತು. ಸಾವನ್ನು ಸ್ವೀಕರಿಸುವ ರೀತಿಯೂ ಒಂದು ಸಾಧನೆಯಾಯಿತು. ಅತ್ಯಂತ ಪ್ರೀತಿಪಾತ್ರರೆಂದರೆ ಯಾರು? ಯಾರ ಮುಂದೆ ನಾವು ಸಾಯಲು ಇಚ್ಛಿಸುವೆವೋ ಅವರು. ಪ್ರೀತಿಗೆ ಬದುಕನ್ನು ಮುಡಿಪಾಗಿಡುವ ಬಗೆಯಿದು. ಭೀಷ್ಮನಿಗೆ ಈಗ ಕೃಷ್ಣನ ಮುಂದೆ ಸಾಯಬೇಕಾಗಿದೆ. ಅವನು ಇಚ್ಛಾಮರಣಿ ಎನ್ನುವುದು ಈ ಅರ್ಥದಲ್ಲಿ ಸಾರ್ಥಕವಾಯಿತು. ಕಣ್ಣೆದುರು ಇರುವವನು ಕೃಷ್ಣನಾದುದರಿಂದ ಭೀಷ್ಮ ಈ ಹಂತದಲ್ಲಿ ಕೃಷ್ಣ ಗೋಪಿಕೆಯರ ಸಂಬಂಧವನ್ನು ನೆನೆದ. ಸಾವಿನ ಹಿನ್ನೆಲೆಯಲ್ಲಿ
ಕೃಷ್ಣನನ್ನು ನೋಡುತ್ತಾ ಯಾರ ದೇಹ ಪಾತವಾಯಿತು ಅವರಿಗೆ ಸಾರೂಪ್ಯ ಮುಕ್ತಿಯಾಯಿತು. ಅಂದರೆ ನಮ್ಮ ನಾಮ ರೂಪಗಳ ಬಂಧನ ಕಳಚಿ ಎರಡು ನೀರುಗಳು ಸೇರಿದವು, ಕೃಷ್ಣನೊಡನೆ ಮಿಲನವಾಯಿತು. ದೇಹ ಪಾತವಾಗುವುದು ಬೇಡ ಎಂದು ಕೃಷ್ಣ ಬಯಸಿದರೆ, ಬದುಕಿ ಉಳಿದರೆ ಆಗ ಪ್ರೇಮದ ಉನ್ಮಾದ ಉಂಟಾಗುವುದು. ಆಗ ನಡೆ ಎಲ್ಲ ರಾಸ ನೃತ್ಯವಾಗುವುದು, ಮಣ್ಣು ವೃಂದಾವನವಾಗುವುದು, ಉಸಿರು ಕೊಳಲಿನ ನಾದವಾಗುವುದು. ಗೋಪಿಕೆಯರಿಗೆ ಹೀಗಾಯಿತು ಎಂದು ಭೀಷ್ಮ ಬೆರಗಿನಿಂದ ಕಮ್ಮನಿ ತುಂಬಿ ಗೋಪಿಕೆಯರನ್ನು ನೆನೆದ. ಇದು ಸಾವಿನ ರುಚಿ ಎಂದುಕೊಂಡ. ಈ ರುಚಿಗಾರ ಕೃಷ್ಣ ಎಂದು ಚಕಿತನಾದ. ಚಕಿತಗೊಳ್ಳುತ್ತಿರುವಂತೆಯೇ ಪಿತಾಮಹನ ಉಸಿರು ಕೊನೆಯ ಬಾರಿಗೆ ನಿಡಿದಾಗಿ ಹೊರಹೊಮ್ಮಿತಂತೆ. ಕುರುಡನ ಲೋಕದ ಮೊಹ ಕಣ್ಣಿದ್ದವರಿಗಿಂತ ಮಿಗಿಲು. ಮುಂದಿನ ಅಧ್ಯಾಯ ಕುರುಡನ ಲೋಕದ ಮೊಹ ಕಣ್ಣಿದ್ದವರಿಗಿಂತ ಮಿಗಿಲು. ಪಿತಾಮಹ ಭೀಷ್ಮರ ಕೊನೆಯ ಕ್ಷಣಗಳ ಬಣ್ಣನೆಯನ್ನು ಶುಕಮುಖದಿಂದ ಕೇಳಿ ಇದ್ದರೆ ಪರೀಕ್ಷಿತನಿಗೆ ವಿಸ್ಮಯವಾಯಿತು. ಕೃಷ್ಣನೆಂದರೆ ದೇವರೆಂದರೆ ಇಷ್ಟು ನಮನೀಯವೇ? ಅವನ ಮೈ ಮೇಲೆ ಬಾಣಗಳನ್ನು ಎಸೆಯುವುದು ಅವನ ಉಪಾಸನೆಯಾಗುವುದೇ? ಅಂದ ಮೇಲೆ ಕೃಷ್ಣನ ಕೋಪವೂ ಅನುಗ್ರಹವಾಗುವುದೇ? ನಿಗ್ರಹ ಅನುಗ್ರಹ ಎರಡು ಅನುಗ್ರಹದ ಎರಡು ಮುಖಗಳೇ? ಮೇಲೆ ಎರಡಾಗಿ ದ್ವಂದ್ವವಾಗಿ ಕಾಣಿಸುವುದರ ಒಳಗೆ ಅನುಭವಿಸುವ ಬದುಕು ಒಂದೇ, ಅಖಂಡವಾಗಿದೆಯೇ? ಆದುದರಿಂದಲೇ ದೇವರ ಸಮ್ಮುಖದಲ್ಲಿ ಮನಸ್ಸು ಏಕಾಗ್ರವಾಗಿ ತನ್ನ ಕಾರ್ಯಕ್ಷಮತೆಯ ಉಚ್ಚಾಂಕವನ್ನು ಜೀವಿಗೆ ಮುಟ್ಟಲಾಗುವುದೇ? ಬದುಕು ಹೀಗೆ ಶಿಖರವನ್ನು ತಲುಪುವುದೇ ದೇವರ ಇಷ್ಟವೇ? ಈ ಶಿಖರಾನುಭವದಲ್ಲಿ ಬದುಕು ಮತ್ತು ಸಾವು ಗುರುತು ಅಳಿಯುವಂತೆ ಬೆರೆಯುತ್ತವೆಯೇ? ಅಂತ್ಯಕಾಲವನ್ನು ಅನುಭವಿಸುವುದು ಎಂದರೆ ಇದೇ ಏನು? ಅಂತ್ಯಕಾಲದ ಏಕಾಗ್ರತೆಯಲ್ಲಿ ದೇವರನ್ನು ನೆನೆ ಎಂದರೆ ಇದೇ ಅರ್ಥವೇನು? ಶತ್ರು ಮಿತ್ರ ಇಷ್ಟ ಅನಿಷ್ಟ ಸುಖ ದುಃಖ ಇತ್ಯಾದಿ ನಾವು ಕಟ್ಟಿಕೊಂಡ ಭೇದಗಳನ್ನು ಕಳಚಿಕೊಳ್ಳದೆ ಏಕಾಗ್ರತೆಯನ್ನು ಸಾಧಿಸಲಾಗದು. ಏಕಾಗ್ರತೆ ಸಾಧಿಸದೆ ಶಿಖರವನ್ನು ತಲುಪಲಾಗದು ಎಂದರೆ ಅದನ್ನು ಸಾಧಿಸುವುದು ಸುಲಭವಲ್ಲದಿದ್ದರೂ ಆ ಮಾತು ತಿಳಿಯುತ್ತದೆ. ಆಶ್ಚರ್ಯವೆಂದರೆ ದೇವರು ಹಾಗೆಯೇ ಇದ್ದಾನೆಯೇ? ಯಾವ ಭೇದವೂ ಅವನನ್ನು ಮುಟ್ಟದ ಅವಸ್ಥೆಯಲ್ಲಿಯೇ ಅವನು ಇರುವುದರಿಂದಲೇ ಭೇದಗಳನ್ನು ಕಳೆದುಕೊಳ್ಳಬೇಕೆನ್ನುವ ಹೊಳವು ಮನುಷ್ಯ ಪ್ರಜ್ಞೆಗೆ ಉಂಟಾದದ್ದೇ? ಅವನೇ ಇದನ್ನು ಹೊಳೆಯಿಸಿದ್ದೆ. ಆಗ ಹೊಳವೆನ್ನುವುದು ಅವನ ನೆನಪನ್ನು ಅವನೇ ಉಂಟು ಮಾಡಿದಂತೆ ನೆನಪಿನ ಇನ್ನೊಂದು ಮುಖವೇ ಆಯಿತು. ನೆನಪಿನ ಆಗಸದಲ್ಲಿ ಹೊಳಗಿನ ಮಿಂಚು, ಅದು ಅವನ ಅನುಗ್ರಹವೇ ಆಯಿತು. ಬದುಕು ಅನುಗ್ರಹ ಮಾಡಿಕೊಂಡೇ ಇದೆ, ಅದೇ ಬದುಕಿನ ಗುಣ. ದೇವರನ್ನು ನೆನೆ ಎಂದರೆ ಆ ಅನುಗ್ರಹವನ್ನು ನೆನೆ ಎಂದಂತೆ. ಹೊರಗಿನ ಲೌಕಿಕ ಸಂಬಂಧಗಳು ಎಷ್ಟೇ ವಿಲಕ್ಷಣವಾಗಿರಲಿ, ಒಳಗಿನ ಈ ಅನುಸಂಧಾನವೇ ಈ ನೆನಪೇ ಮಹತ್ವದ್ದು. ಒಳಗಿನ ನಿಜವೇ ನಿಜ, ಏಕೆಂದರೆ ದೇವರು ಬದುಕಿನ ನಿಜವಾದ ಹೊರತೆ. ಜೀವನಂ ಸರ್ವಭೂತೇಶು ಎಂದಿದ್ದನಂತೆ ಕೃಷ್ಣ, ಎಲ್ಲ ಜೀವಿಗಳಲ್ಲೂ ತಾನು ಬದುಕಾಗಿ ಇದ್ದೇನೆ ಎಂದು. ಓ, ತಾವು ಅನಿವಾರ್ಯವಾದ ಜೀವಿ, ಬದುಕಿನ ಈ ಶುದ್ಧ ಹೊರತೆಯನ್ನು ನೆನೆಯಬೇಕು, ಅದರಲ್ಲಿ ಮುಳುಗಬೇಕು ಎನ್ನುತ್ತಿದ್ದಾನೆ ಶುಕಮುನಿ ಎಂದುಕೊಂಡ ದೊರೆ. ಆದರೆ ನೆನೆಯುವುದು ಸುಲಭವಲ್ಲ, ಏನೋ ತಡೆ ಇದೆ. ನೆನಪಿಗೆ ತಡೆ ಎಂದರೆ ಮರವೆಯೇ? ದೇವರೆಂದರೆ ನೆನಪಿನ ಜೀವ, ಮನುಷ್ಯನೆಂದರೆ ಮರವಿನ ಜಡ. ತಾನು ಮನುಷ್ಯನೆನ್ನುವುದನ್ನು ಮರೆಯಬಲ್ಲವನು ಮನುಷ್ಯನೊಬ್ಬನೇ. ಹಾಗೇಕೆ ಮರೆಯುತ್ತಾನೆ ಎನ್ನುವುದನ್ನು ಒಂದು ಪ್ರಶ್ನೆಯಾಗಿಸಿ ಅದು ದೇವರ ಸಮಸ್ಯೆ ಎಂಬಂತೆ ದೇವರಿಗೆ ಪ್ರಶ್ನೆ ಎಸೆಯುವವನೂ ಮನುಷ್ಯನೇ. ಹಾಗಾದರೂ ತನ್ನನ್ನು ನೆನೆದನಲ್ಲ ಎಂದು ದೇವರು ದಿಟ್ಟಿಸಿರು ಬಿಡುತ್ತಾನೋ ಏನು? ತನ್ನನ್ನೇ ತಾನು ಮನುಷ್ಯ ಮರೆತುದಕ್ಕೆ ಇತಿಹಾಸದ ಉದ್ದ ಎಷ್ಟು ದೃಷ್ಟಾಂತಗಳು. ಮರೆಯುವುದು ಎಂದರೆ ಕುರುಡಾದಂತೆ ಅಲ್ಲವೇ? ಕುರುಡು ದೊರೆ ಧೃತರಾಷ್ಟ್ರನ ಕತೆ ಪರೀಕ್ಷಿತನಿಗೆ ನೆನಪಾಯಿತು. ಯುದ್ಧ ಮುಗಿದಿತ್ತು, ಧರ್ಮರಾಯ ಅರಸನಾಗಿದ್ದ. ಇದು ಗೆಲುವೋ ಸೋಲೋ ಎಂದು ತಿಳಿಯದ ಅವಸ್ಥೆಯಲ್ಲಿದ್ದ ಕರ್ಣ ಅಣ್ಣನೆನ್ನುವುದನ್ನು ತಿಳಿದಾಗ ಧರ್ಮರಾಯನ ದುಃಖ ಆಳವಾಗಿತ್ತು. ಅವನಿಗಿದ್ದ ಒಂದು ಸಮಾಧಾನ, ದೊಡ್ಡಪ್ಪ ಧೃತರಾಷ್ಟ್ರ, ದೊಡ್ಡಮ್ಮ ಗಾಂಧಾರಿ, ತನ್ನ ಕಣ್ಣಿಗೆ ಬಟ್ಟೆ ಬಿಗಿದುಕೊಂಡು ಗಂಡ ಕಾಣದ ಲೋಕ ತಾನು ಕಾಣುವುದು ಬೇಡ ಎಂದುಕೊಂಡು ಬದುಕಿದ್ದಳು. ತುಪ್ಪದ ಕೊಡದಲ್ಲಿ ಬೆಳೆದ 100 ಮಕ್ಕಳನ್ನೂ ಈ ತಂದೆ ತಾಯಿ ನೋಡಿರಲಿಲ್ಲ. ಪ್ರೀತಿಯೇ ಕುರುಡಾಗಿತ್ತು. ಯುದ್ಧದಲ್ಲಿ ಮಕ್ಕಳೆಲ್ಲ ಅಸುನೀಗಿದ್ದರು. ಈ ವೃದ್ಧ ದಂಪತಿಗಳ ದಾರುಣ ದುಃಖ ಧರ್ಮರಾಯನಿಗೆ ಇನ್ನಿಲ್ಲದಂತೆ ಚುಚ್ಚುತ್ತಿತ್ತು. ಇವರನ್ನು ಚೆನ್ನಾಗಿಯೇ ನೋಡಿಕೊಳ್ಳಬೇಕೆಂಬುದು ಅವನ ಮನಸ್ಸು. ಅದಕ್ಕೆ ಭೀಮಸೇನನ್ನು ನಿಯಮಿಸಿದ್ದ. ಈ ರಾಜಾಜ್ಞೆಯನ್ನು ಭೀಮ ಪಾಲಿಸುತ್ತಿದ್ದನೋ ಏನೋ ನಿಜ. ನಿಯಮಿತವಾಗಿ ಆಹಾರವನ್ನು ನೀಡುತ್ತಿದ್ದ. ಆದರೆ
ಆ ಹೊತ್ತಿನಲ್ಲಿ ಭೀಕರವಾದ ಕಟಕಿಯಾಡುತ್ತಿದ್ದ. ದುರ್ಯೋಧನ ದುಶ್ಯಾಸನರನ್ನು ಮತ್ತೆ ಮತ್ತೆ ಹಳಿಯುತ್ತಿದ್ದ. ದುಶ್ಯಾಸನನ ಹೊಟ್ಟೆ ಬಗೆದದ್ದನ್ನು, ದುರ್ಯೋಧನನ ತೊಡೆ ಮುರಿದದ್ದನ್ನು, ಅಂತ ತನ್ನ ತೋಳಿನ ಬಲವನ್ನು ಮತ್ತೆ ಮತ್ತೆ ಹೇಳಿಕೊಳ್ಳುತ್ತಿದ್ದ. ಅದೇ ಕೈಗಳಿಂದ ಈಗ ಅನ್ನ ನೀಡುತ್ತಿದ್ದೇನೆ, ಹೊಟ್ಟೆ ತುಂಬಾ ಉಣ್ಣುವಿರಂತೆ ಎನ್ನುತ್ತಿದ್ದ. ಹೇಳುತ್ತಿದ್ದ ಧೃತರಾಷ್ಟ್ರನಿಗೆ ಮನಸ್ಸು ಭಾರವಾಗುತ್ತಿತ್ತು. ಈ ಕಟಕಿ ಆಡುವುದು ನಿಂತರೆ ಸಾಕು, ತನ್ನ ದುಃಖವನ್ನು ಯಾರ ಬಳಿ ಹೇಳಿಕೊಳ್ಳುವಂತೆಯೂ ಇಲ್ಲ. ವಿದುರನಲ್ಲಿ ಹೇಳಿಕೊಳ್ಳಬಹುದಾಗಿತ್ತು. ಆದರೆ ವಿದುರ ಯುದ್ಧಕ್ಕೆ ಹೇಸಿ ತೀರ್ಥ ಯಾತ್ರೆಗೆ ನಡೆದಿದ್ದ. ಕುರುಡನಿಗೆ ಏಕಾಂತ ಅಸಹನೀಯವಾಗಿತ್ತು. ಕಟಕಿ ನಡೆದೇ ಇತ್ತು. ವರ್ಷಗಳೇ ಉರುಳಿದ ಮೇಲೆ ವಿದುರ ಒಂದು ದಿನ ಹಸ್ತಿನಿಗೆ ಮರಳಿದ. ಎಲ್ಲರಿಗೂ ಸಂತೋಷವಾಯಿತು. ಧೃತರಾಷ್ಟ್ರನಿಗಂತೂ ಒಮ್ಮೆ ನಿರಾಳವಾದಂತೆನಿಸಿತು. ಎಂದಿನಂತೆ ವಿದುರ ಧೃತರಾಷ್ಟ್ರನ ಜೊತೆಗಾರನಾದ. ಮೊದಲ ಬಾರಿಗೆ ವಿದುರ ಭೀಮನ ಗಟ್ಟಿದನಿಯ ಕಟಕಿಯನ್ನು ಕೇಳಿದ. ಅವನಿಗೆ ಅರ್ಥವಾಗಿ ಹೋಯಿತು. ತೀರ್ಥಯಾತ್ರೆಯಲ್ಲಿ ವಿದುರ ಪಡೆದ ಅನುಭವ ಅನನ್ಯವಾಗಿತ್ತು. ತಾನಿನ್ನು ಸುಮ್ಮನಿರುವಂತಿಲ್ಲ. ವಿದುರ ಧೃತರಾಷ್ಟ್ರನಿಗೆ ಹೇಳಿದ, ಅಹೋ ಮಹೀಯಸೆ ಜಂತೋಹು ಜೀವಿತಾಶಾಯ ಭವಾನ್ ಭೀಮ ಪವರ್ಜಿತಂ ಪಿಂಡಂ ಆದತ್ತೇ ಪಶುಪಾಲವತ್. ಇದು ಏನು ನಿನ್ನ ಪಾಡು? ಇಂಥ ಹೀನಸ್ಥಿತಿಯಲ್ಲೂ ನಿನಗೆ ಬದುಕುವ ಆಸೆ? ಬಹು ಹಿಂದೆ ನಾವಿನ್ನು ಯೌವನದಲ್ಲಿ ಇರುವಾಗ ವೇದವ್ಯಾಸರು ಹಸ್ತಿನಾವತಿಗೆ ಬಂದು ತಮ್ಮ ತಾಯಿ ಸತ್ಯವತಿಯನ್ನು, ಸೊಸೆಯರು ಅಂಬಿಕೆ ಅಂಬಾಲಿಕೆಯರನ್ನು ಅರಮನೆಯಿಂದ ತಮ್ಮ ಆಶ್ರಮಕ್ಕೆ ಕರೆದೊಯ್ದದ್ದು ನೆನಪಿದೆಯೇ? ಆಗ ವ್ಯಾಸರು ಹೇಳಿದ ಮಾತೇನು? ಶ್ವಹ ಪಾಪಿಷ್ಟ ದಿವಸಾಹ ಪೃಥಿವಿ ಗತ ಯೌವನ. ಸುಖದ ಕಾಲ ಕಳೆದು ಹೋಯಿತು, ದಾರುಣವಾದ ಹೊತ್ತು ನಡೆಯುತ್ತಿದೆ. ನಾಳೆಯ ದಿವಸವೆಂದರೆ ಇನ್ನಷ್ಟು ಪಾಪ ಭೂಯಿಷ್ಠ ಮಾಲಿನ್ಯ ಭೂಮಿಗೆ ಯೌವನ ಕಳೆದಂತಿದೆ. ಇಂಥ ಕಾಲಕ್ಕೆ ಸಾಕ್ಷಿಯಾಗಿ ನೀವು ಇಲ್ಲಿರುವುದು ಬೇಡ. ನನ್ನೊಂದಿಗೆ ಆಶ್ರಮ ಜೀವನಕ್ಕೆ ನಡೆಯಿರಿ. ಇದು ಒಂದು ರೀತಿಯಲ್ಲಿ ಈ ಲೋಕಕ್ಕೆ ಕುರುಡಾಗಿ ಎಂದಂತೆ. ಇನ್ನೊಂದು ಲೋಕವಿದೆ, ನೀವು ಕಾಣದ ಲೋಕ, ಅಂತರಂಗದ ಲೋಕ. ಅಲ್ಲಿ ಕಣ್ತೆರೆಯಿರಿ ಎಂದಂತೆ. ಇದು ಮುಪ್ಪು, ಅದು ಯೌವನ ಎಂದಂತೆ. ಓ ಧೃತರಾಷ್ಟ್ರ, ನೀನಂತೂ ಈ ಲೋಕಕ್ಕೆ ಕುರುಡಾಗಿಯೇ ಹುಟ್ಟಿದೆ. ಇದು ನೀನು ಕಾಣದ ಲೋಕ, ಆದರೆ ವಿಚಿತ್ರ. ಕುರುಡನಿಗೆ ಲೋಕದ ಮೋಹ ಕಣ್ಣಿದ್ದವರಿಗಿಂತ ಹೆಚ್ಚು. ವ್ಯಾಸರು ಆ ಮಾತನ್ನು ತಮ್ಮ ತಾಯಿಗೆ ಹೇಳಬೇಕಾದರೆ ಪಾಂಡು ಮಾದ್ರಿಯರ ದುರಂತ ಮರಣ ಅವರನ್ನು ಅಷ್ಟು ಕಲಕಿ ಬಿಟ್ಟಿತ್ತು. ಲೋಕ ಜೀವನಕ್ಕೆ ಸ್ಪಂದಿಸಬಲ್ಲ ಇಂಥ ಸೂಕ್ಷ್ಮತೆಯಿಂದಾಗಿಯೇ ಮನುಷ್ಯ ಬದಲಾಗುವುದು, ರಾಗವೇ ವಿರಾಗವಾಗುವುದು. ಈಗೇನಾಗಿದೆ? ವ್ಯಾಸರು ಸೂಚಿಸಿದಂತೆಯೇ ನಮಗೆ ತರ್ಪಣ ಕೊಡಬೇಕಾದ ಮಕ್ಕಳನ್ನೆಲ್ಲ ಕಳೆದುಕೊಂಡು ಅವರ ನೆತ್ತರು ಸೋರಿದ ನೆಲದಲ್ಲಿ ನಡೆಯುತ್ತಿದ್ದೇವೆ. ಸಾವು ಸನಿಹದಲ್ಲಿದೆ, ಇನ್ನೂ ವಿರಕ್ತಿ ಬಂದಿಲ್ಲ. ಬದುಕುವ ಆಸೆ ಎಂಬುದೇ ಬಾಳನ್ನು ಎಂಥ ಬಂಡ ಬಾಳನ್ನಾಗಿಸಿ ಬಿಡುತ್ತದೆ ನೋಡು. ನಿನ್ನ ಮಕ್ಕಳ ಕಲೆ ಇನ್ನು ಹಸಿಯಾಗಿರುವ ಭೀಮನ ಕೈಯ ಮುದ್ದೆ ಅನ್ನವು ನಿನಗೆ ರುಚಿಸುತ್ತಿದೆ. ಅವನು ಕಟಕಿ ಆಡುವುದನ್ನು ಬಿಟ್ಟರೆ ಸಾಕು, ಇದು ನಾಯಿಯ ಪಾಡು. ಅಹೋ ಜೀವಿತಾಶಾ, ಅಯ್ಯೋ ಬದುಕುವ ಆಸೆಯೇ. ಆಸೆ ಸಹಜ ಎನ್ನುತ್ತೇವೆ, ಸಹಜತೆಯಲ್ಲೇ ಒಂದು ಅಸಹಜತೆ ಇದೆ. ಆಸೆ ಎಂದರೆ ತಾನು ತನ್ನದು, ಈ ವೃತ್ತವನ್ನದು ದಾಟಲಾರದು, ಎಲ್ಲವನ್ನೂ ಈ ವೃತ್ತದೊಳಗೆ ತರುವ ಪ್ರಯತ್ನ ಮಾಡುತ್ತದೆ. ಇನ್ನೊಂದು ಮಾತು ಬಳಸುವುದಾದರೆ, ಆಸೆ ಎಂದರೆ ಕಿತ್ತುಕೊಂಡು ತಿನ್ನೋದು, ಮಕ್ಕಳ ಕೈಯಿಂದಲೂ ಕಿತ್ತುಕೊಂಡು ತಿನ್ನೋದು, ಅಂದರೆ ಮಕ್ಕಳನ್ನೂ ತಿನ್ನೋದು. ಆ ಮಕ್ಕಳನ್ನು ಕುಂತಿಯ ಮಕ್ಕಳು ಎಂದರಾಯಿತು. ಇದು ಕುರುಡು ಲೋಕ. ನಿಯೋಗದ ಕಾಲದಲ್ಲಿ ವ್ಯಾಸ ಮುನಿಯ ಮೈಗೆ ಹೇಸಿ ಕ್ಷತ್ರಿಯರ ಮಣಿ ಅಂಬಿಕೆ ಕಣ್ಣು ಮುಚ್ಚಿಕೊಂಡಳು. ಕುರುಡು ಮಗು ಹುಟ್ಟಿತು, ಅವನು ಧೃತರಾಷ್ಟ್ರ. ಆ ಕುರುಡು ಇಷ್ಟು ಕಾಲ ಮುಂದುವರಿಯಿತು. ಈಗ ಮತ್ತೆ ವಿದುರನ ಮಾತಿನ ನಿಯೋಗದಿಂದ ಧೃತರಾಷ್ಟ್ರನ ಪ್ರಜ್ಞೆಯಲ್ಲಿ ಕಳೆದು ಹೋದಂತಿದ್ದ ಸಂವೇದನೆ ಮತ್ತೆ ಅರಳಿತು. ಆಸೆ ತನ್ನನ್ನು ತಾನು ಕಳೆದುಕೊಂಡರೆ ಮತ್ತೆ ಅಲ್ಲಿ ಕಣ್ತೆರೆಯುವುದು ವೈರಾಗ್ಯವೇ. ಒಂದು ರಾತ್ರಿ ಧೃತರಾಷ್ಟ್ರ, ಗಾಂಧಾರಿ ಮತ್ತು ವಿದುರ ಕೂಡ ಅರಮನೆಯನ್ನು ತೊರೆದು ಹಿಮಾಲಯಕ್ಕೆ ನಡೆದು ಆಶ್ರಮ ವಾಸಿಗಳಾಗಿ ನಿಜವಾದ ಲೋಕ ವಿರಕ್ತಿಯ ಭಾವದಲ್ಲಿ ಆ ಭಾವದ ಒಡಲಿನಿಂದ ಹುಟ್ಟಿಕೊಂಡ ಭಗವಂತನ ನೆನಪಿನಲ್ಲಿ ದೇಹವನ್ನು ತೊರೆದರಂತೆ. ಮನುಷ್ಯ ತನ್ನ ಒಳಬದುಕನ್ನು ಮರೆತಂತೆ ಇರುವುದೇಕೆ? ಕುರುಡನಂತೆ ಅಂದರೆ ಜೀವಿತಾಶಾ, ಬದುಕುವ ಆಸೆ ಎಂಬ ಮಾತಿನಲ್ಲಿ ಒಂದು ಬೆಳಕಿರಬೇಕು. ಮತ್ತು ಧೃತರಾಷ್ಟ್ರನಿಗೆ ವಿರಕ್ತಿ ಉಂಟಾದರೆ ಭೀಮನ ಕಟಕಿಗೆ ಬೇರೆಯೇ ಅರ್ಥ. ವಿರಕ್ತಿ ಉಂಟಾಗುವುದಕ್ಕಾಗಿಯೇ ಹೀಗೆ ಕಟಕಿ ಆಡುತ್ತಿದ್ದ ಎಂಬ ಅರ್ಥ ಬರುತ್ತದೆ. ವಿದುರನಿಗೆ ಇದು ಹೊಳೆದಿತ್ತು. ನಮ್ಮ ಸ್ಥಿತಿ ಬದಲಾವಣೆಗೊಳ್ಳದೆ ಹೊಸ ಅರ್ಥಗಳು ಹೊಳೆಯಲಾರವೇನು? ನಮಸ್ತೆ. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.